ಅಯೋಧ್ಯ ವಿಚಾರದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಇಂದು ತೀರ್ಪು ಪ್ರಕಟಿಸಲಿರುವ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಲ್ಲಿ ಬಹಳ ಕಟ್ಟೆಚ್ಚರದ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ತಮಗೆಲ್ಲ ತಿಳಿದಿರುವಂತೆ ನಾವು ಕಳೆದ ಒಂದು ವಾರದಿಂದಲೇ ಠಾಣಾ ಹಂತದಲ್ಲಿ, ಎಸಿಪಿ ಹಂತದಲ್ಲಿ, ಡಿಸಿಪಿ ಹಂತದಲ್ಲಿ ಮತ್ತು ಮೂಲವಾಗಿ ನಗರ ಹಂತದಲ್ಲಿ ಸಾಕಷ್ಟು ಎಲ್ಲ ಸಮುದಾಯದ ಎಲ್ಲ ನಾಯಕರನ್ನು ಕರೆಸಿ ನಾವು ಮಾತಾಡಿ ಇದ್ರ ಬಗ್ಗೆ ಡೀಟೇಲಾಗಿ ಒಂದು ಅಡ್ವೈಸರಿ ನಾವು ಭಾಳ ಡೀಟೇಲಾಗಿ ಕೊಟ್ಟಿದ್ದೇವೆ. ಎಲ್ಲ ಸಮುದಾಯದ ನಾಯಕರು ಯಾವುದೇ ರೀತಿಯ ವಿಜಯೋತ್ಸವ ಆಗಲಿ, ಯಾವುದೇ ರೀತಿಯ ಪ್ರೊಟೆಸ್ಟ್ ಮಾರ್ಚ್ ಆಗಲಿ, ಯಾವುದೂ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ನಮಗೆ ಭರವಸೆ ನೀಡಿದ್ದಾರೆ. ಹೀಗಾಗಿ ಪಬ್ಲಿಕ್ನ ವಿ ಹ್ಯಾವ್ ಕ್ಲಿಯರ್ಲಿ ಟೇಕನ್ ಇನ್ ಟು ಕಾನ್ಫಿಡೆನ್ಸ್. ಇದೊಂದು ನ್ಯಾಯಿಕ ಪ್ರಕ್ರಿಯೆ, ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಪಾಸಿಟಿವ್ ಆಗಿ, ನೆಗೆಟಿವ್ ಆಗಿ ಅಥವಾ ಬೇರೆ ಯಾವುದೇ ರೀತಿಯ ವಿಜಯೋತ್ಸವಗಳು ಮತ್ತೊಂದು ಅವಕಾಶ ಇರೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಈಗಾಗಲೇ ಈ ಹಿಂದೆನೇ ಕಮ್ಯುನಿಕೇಟ್ ಮಾಡಲಾಗಿತ್ತು. ಇಂದಿನ ಒಂದು ತಯಾರಿಯಾಗಿ ಒಂದು ವ್ಯಾಪಕವಾದ ಪೊಲೀಸ್ ನಿಯೋಜನೆ ನಾವು ಮಾಡಿದ್ದೇವೆ. ಇಬ್ಬರು ಡಿ ಸಿ ಪಿಗಳು, ಸುಮಾರು 15 ಜನ ಇನ್ಸ್ಪೆಕ್ಟರ್ಗಳು, 6 ಜನ 5 ಜನ ಎ ಸಿ ಪಿಗಳು, ಸುಮಾರು 100 ಹೆಚ್ಚು ಎ ಎಸ್ ಐಗಳು, ಹಾಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು 50-60 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು, 1,000 ಸರಿಸುಮಾರು ಪೊಲೀಸ್ ಸಿಬ್ಬಂದಿ, ಸಾಕಷ್ಟು ಸಂಖ್ಯೆಯಲ್ಲಿ ಕೆ ಎಸ್ ಆರ್ ಪಿ ತುಕಡಿಗಳು, ನಗರ ಸಶಸ್ತ್ರ ತುಕಡಿಗಳು, ಹಾಗೆ ಕೇಂದ್ರದ ಅರೆಸೇನಾ ಪಡೆ, ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್, ಈ ರೀತಿ ಎಲ್ಲ ರೀತಿಯ ಪೊಲೀಸನ್ನ ನಾವು ಬಳಸ್ಕೊಂಡು ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ರೀತಿ ಸಾರ್ವಜನಿಕ ಶಾಂತಿ ನೆಮ್ಮದಿಗೆ ಭಂಗ ಬರದಿರಲಿ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದು ಹತ್ತು ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಈಗಾಗಲೇ ಮಂಗಳೂರು ನಗರ ವ್ಯಾಪ್ತಿ, ಮಂಗಳೂರು ನಗರ ಕಮಿಷನರೇಟ್, ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 144 ಸಿ ಆರ್ ಪಿ ಸಿ ಅನ್ವಯ ಪ್ರತಿಬಂಧಕ ಆಜ್ಞೆಯನ್ನು ನಾವು ಈಗಾಗಲೇ ಹೊರಡಿಸಿದ್ದೇವೆ. ಆ ಪ್ರತಿಬಂಧಕ ಆಜ್ಞೆಯಲ್ಲಿ ಸ್ಪಷ್ಟವಾಗಿ ಯಾರು ಯಾವುದೇ ರೀತಿ ವಿಜಯೋತ್ಸವ ಮೆರವಣಿಗೆ, ಯಾವುದೇ ರೀತಿ ಪಟಾಕಿ ಸಿಡಿಸುವುದು, ಈ ಯಾವುದೇ ವ್ಯವಸ್ಥೆಗಳನ್ನ ಮಾಡಬಾರ್ದು ಅಂತ ನಾವು ಕ್ಲಿಯರ್ ಕಟ್ ಆಗಿ ಈಗಾಗಲೇ ಪ್ರಾಹಿಬಿಟ್ರಿ ಆರ್ಡರ್ ಹೊರಡಿಸಿದ್ದೇವೆ. ಎಲ್ಲ ನಾಗರಿಕರು ಇದನ್ನು ಪಾಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ತಮ್ಮ ಮೂಲಕ ಇದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಸಹ ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ಜಿಲ್ಲಾಧಿಕಾರಿಯವರು ಎಲ್ಲ ಲಿಕ್ಕರ್ ಶಾಪ್ಸ್ ಏನಿದೆ ಅದನ್ನು ಸಂಪೂರ್ಣವಾಗಿ ಮುಚ್ಚಿಸುವ ಒಂದು ಆಜ್ಞೆನ ಅವರು ಹೊರಡಿಸಿದ್ದಾರೆ. ಅದೇ ರೀತಿ ಜಿಲ್ಲಾಧಿಕಾರಿಯವರು ಶಾಲಾ ಮತ್ತು ಕಾಲೇಜುಗಳು ಏನು ಸರ್ಕಾರಿ ಸರ್ಕಾರದ ಆದೇಶದಂತೆ ಈಗಾಗಲೇ ಶಾಲಾ ಕಾಲೇಜುಗಳ ಬಗ್ಗೆ ಸಹ ಕ್ರಮ ಕೈಗೊಳ್ಳಲಾಗಿದೆ. ಈ ರೀತಿ ಒಂದು ವ್ಯಾಪಕವಾದ ವ್ಯವಸ್ಥೆ ಇದೆ, ಯಾವುದೇ ರೀತಿ ಕಳವಳಕ್ಕೆ ಅಗತ್ಯ ಇಲ್ಲ. ಮಂಗಳೂರು ನಗರದಲ್ಲಿ ಸಂಪೂರ್ಣವಾದ ಶಾಂತಿಯುತವಾದ ವಾತಾವರಣ ಇದೆ, ಇದನ್ನು ನಾವು ಮುಂದೆ ನಡೆಸ್ತೀವಿ. ಎಸ್ ಸರ್.